ಯೇಸು ಕ್ರಿಸ್ತನು ಹೋಗ್ತಾ ಇರುವಾಗ ಫಿಲಿಪ್ಪನನ್ನು ಕಂಡುಕೊಳ್ತಾರೆ ಫಿಲಿಪ್ಪನನ್ನು ನೋಡಿ ನನ್ನನ್ನು ಹಿಂಬಾಲಿಸು ಅನ್ನುತ್ತಾರೆ ಈ ಫಿಲಿಪ್ಪನು ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬ ಶಿಷ್ಯನಾಗಿ ಕರೆಯಲ್ಪಟ್ಟ ಹೀಗೆ ಏಸುವನ್ನು ಕಂಡುಕೊಂಡ ಫಿಲಿಪ್ಪನು ಏನ್ಮಾಡಿದನು ಗೊತ್ತಾ ತಕ್ಷಣವೇ ಹೋಗಿ ತನ್ನ ಸ್ನೇಹಿತನಾದ ನಥಾನಿಯಲನಿಗೆ ಕರೆಯುತ್ತಾನೆ ನಥಾನಿಯಲಿನೇ ನಿನಗೊಂದು ಶುಭವಾರ್ತೆ ಯಾವುದು ಶುಭವಾರ್ತೆ ಮೆಸ್ಸಯ್ಯನಿಗೋಸ್ಕರ ಲೋಕರಕ್ಷಕನಿಗೋಸ್ಕರ ದೇವಕುಮಾರನ ಬರೋಣಕ್ಕಾಗಿ ನಾವೆಲ್ಲರೂ ಕಾದು ಎದುರು ನೋಡ್ತಿದ್ದೇವಲ್ಲಬೋ ಹೌದು ಆತನು ಬಂದಿದ್ದಾನೆ ಎಲ್ಲಿಂದ ನಜರೇತಿನಿಂದ ಆ ಮಾತ್ ಕೇಳಿದ ತಕ್ಷಣ ನಥಾನಿಯೆಲ್ಲ ಹೇಳ್ತಾನೆ ಏನೆಂದೆ ನಜರೇತಿನಿಂದಲೋ ಫಿಲಿಪ್ಪನೇ ನಜರೇತಿನಿಂದ ಒಳ್ಳೇದೇನಾದರೂ ಬರುವುದುಂಟೋ ಯಾಕೆಂದರೆ ನಜರೇತೆನ್ನುವುದು ಆ ದಿನಮಾನಗಳಲ್ಲಿ ಪಾಪಿಷ್ಟ ಸ್ಥಳವಾಗಿ ಪಾಪಿಷ್ಟ ಪಟ್ಟಣವಾಗಿ ಪರಿಗಣಿಸಲಾಗಿತ್ತು ನಜರೇತಿನಿಂದ ಒಳ್ಳೆಯವರು ಬರೋದಿಲ್ಲ ನಜರೇತಿನಿಂದ ಪರಿಶುದ್ಧರು ಬರೋದಿಲ್ಲ ನಜರೇತಿನಿಂದ ಪ್ರವಾದಿಗಳು ಬರೋದಿಲ್ಲ ನಜರೇತಿನಿಂದ ಪ್ರಭುಯೇಸು ಬರಲ್ಲ ಎನ್ನುವಂತೆ ಮಾತಾಡ್ತಾ ಇದ್ದ ನಥಾನೀಯಲ್ಲ ನಜರೇತಿನಿಂದ ಒಳ್ಳೇದೇನಾದರೂ ಬರುವುದುಂಟೋ ಎಂಬುದಾಗಿ ನ ಪ್ರಶ್ನಿಸಿದನಲ್ಲವೇ ಒಳ್ಳೆಯದು ಬಂದಿತು ಪ್ರಿಯರೇ ಯಾವ ರೂಪದಲ್ಲಿ ಬಂದಿತು ಕನ್ಯಳಾಗಿರುವ ಮರಿಯಳು ಯಾವ ಪ್ರಾಂತ್ಯದಿಂದ ಬಂದಿದ್ದಾಳೆ ಗೊತ್ತಾ ನಜರೇತಿನಿಂದಲೇ ನೀತಿವಂತನಾಗಿರುವ ಯೋಸೇಫನು ಎಲ್ಲಿಂದ ಬಂದಿದ್ದಾನೆ ಹೇಳಿರಿ ನಜರೇತಿನಿಂದಲೇ ಅಂದರೆ ಅರ್ಥ ಗೊತ್ತಾ ನಮ್ಮ ಸುತ್ತಲಿರುವ ಮನುಷ್ಯರು ಪಾಪಿಷ್ಟರಾದಾಗ್ಯೂ ಕೂಡ ನಮ್ಮ ಸುತ್ತಲಿರುವಂತಹ ಸ್ಥಳವೂ ನಮ್ಮ ಸುತ್ತಲಿರುವಂತಹ ಸಮಾಜವೂ ನಮ್ಮ ಸುತ್ತಲಿರುವಂತಹ ಜನರು ಸ್ನೇಹಿತರು ಪಾಪದಲ್ಲಿ ಮುಳುಗಿ ತೇಲಾಡುತ್ತಾ ಇದ್ದಾಗಿ ಕೂಡ ನೀವು ಪರಿಶುದ್ಧರಾಗಿ ಜೀವಿಸುವಂಥದ್ದು ಸಾಧ್ಯವೇ ಎಂದು ಮರಿಯಳು ನಿರೂಪಿಸುತ್ತಿದ್ದಾಳೆ ಯಾಕೆಂದರೆ ಬೈಬಲ್ ಹೇಳ್ತದೆ ಮರಿಯಳು ಯಾವ ಪುರುಷನನ್ನು ಅರಿಯಾದ ಕನ್ಯೆಯಾಗಿದಳು ಈ ದಿನಗಳಲ್ಲಿ ಈ ಮಾತು ಎಷ್ಟು ಜನ ತಂಗಿಯಂದಿರು ಎಷ್ಟು ಜನ ಸಹೋದರಿಯರು ಹೇಳಬಲ್ಲರು ಯಾವ ಪುರುಷನು ನನಗೆ ಮುಟ್ಟಲಿಲ್ಲ ಮುಟ್ಟಲು ಬಿಡಲಿಲ್ಲ ನಾನು ಕನ್ಯೆಯಾಗಿದ್ದೇನೆಂದು ಯಾವ ಸ್ತ್ರೀಯನ್ನು ನಾನು ಮುಟ್ಟಲಿಲ್ಲ ನಾನು ಪರಿಶುದ್ಧನು ಎಂದು ಯಾವ ಹುಡುಗ ಹುಡುಗಿ ದಿನ ಹೇಳಲಿಕ್ಕಾಗುತ್ತೆ ಹೇಳಿ ನನ್ನ ಸ್ನೇಹಿತರ ಸಹವಾಸ ಸರಿಯಾಗಿಲ್ಲದ್ದರಿಂದ ನಾನು ಮಾಡುವ ಉದ್ಯೋಗ ಸರಿಯಾಗಿಲ್ಲದ್ದರಿಂದ ನಾನು ವಾಸಿಸುವಂತಹ ಪ್ಲೇಸ್ ಸರಿಯಾಗಿಲ್ಲದ್ದರಿಂದ ನಾನು ಆತ್ಮಿಕವಾಗಿ ಜೀವಿಸಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನೀವು ಕೇವಲ ನೆಪ ಹೇಳ್ತಾ ಇದ್ದೀರಾ ಹೊರತು ಆತ್ಮಿಕವಾಗಿ ಜೀವಿಸಬೇಕು ಎಂಬ ನಿಮಗೆ ಆಸೆ ಇರುವುದಾದರೆ ನೀವು ಆತ್ಮಿಕವಾಗಿ ಜೀವಿಸುವಂತಹ ಶಕ್ತಿ ನನ್ನ ದೇವರು ಖಂಡಿತವಾಗಿ ನಿಮಗೆ ಕೊಡ್ತಾರೆ ಹೇಗೆ ಹೇಳಬಲ್ಲೆ ಕಮಲ ಹೂ ಎಂದಾದರೂ ನೀವು ನೋಡಿದೀರಾ ಈ ಕಮಲ ಹೂ ನೀ ನೋಡುವಾಗ ಅದು ಕೆಸರಲ್ಲಿ ಬೆಳೆಯುತ್ತೆ ಸಾಧಾರಣವಾಗಿ ಕೆಸರಿನ ನೀರು ಹೊಲಸಾಗಿರ್ತವೆ ಹೊಲಸು ನೀರಲ್ಲಿ ಬೆಳೆದಿರುವ ಈ ಕಮಲ ಪುಷ್ಪವನ್ನು ನೀವು ನೋಡುದಾದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಶುಭ್ರವಾಗಿರುತ್ತೆ ಕಮಲ ಹೂವಿನ ಎಲೆ ನೋಡಿದೀರಾ ಆ ಕೆಸರಿನ ಹೊಲಸಾದಂತಹ ನೀರು ಆ ಕಮಲ ಹೂವಿನ ಎಲೆ ಮೇಲೆ ಹೊಯ್ದು ನೋಡಿ ಒಂದು ಡ್ರಾಪ್ ಕೂಡ ಅಂಟಿಕೊಳ್ಳೋದಿಲ್ಲ ಯಾಕೆಂದ್ರೆ ಅದು ಕೆಸರು ನೀರಿನಲ್ಲಿ ಇದೆ ಹೊರತು ಕೆಸರು ಮಾತ್ರ ಅದಕ್ಕೆ ಅಂಟಿಕೊಳ್ಳೋದೇ ಇಲ್ಲ ಕಮಲ ಹೂವಿನ ಎಲೆಯನ್ನು ಕಮಲ ಹೂವನ್ನು ಕೆಸರು ನೀರಲ್ಲಿ ಅಷ್ಟು ಶುಭ್ರವಾಗಿ ದೇವರಿಡುವುದಾದರೆ ದೇವರು ನಿಮ್ಮನ್ನು ತನ್ನ ಸ್ವಂತ ಸ್ವರೂಪದಲ್ಲೂಂಟು ಮಾಡಿದಾರೆ ಈ ಹೊಲಸು ಸಮಾಜದಲ್ಲಿ ನಿಮ್ಮನ್ನು ಕೂಡ ನನ್ನ ದೇವರು ಪರಿಶುದ್ಧರನ್ನಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ ಆದರೆ ಪರಿಶುದ್ಧರಾಗಿ ಜೀವಿಸುವುದಕ್ಕೋಸ್ಕರ ನಿಮಗೆ ಇಂಟ್ರೆಸ್ಟ್ ಇದೆಯಾ ನನ್ನ ಕಣ್ಣು ಪರಿಶುದ್ಧವಾಗಿರಬೇಕು ನನ್ನ ಜೀವಿತ ಪರಿಶುದ್ಧವಾಗಿರಬೇಕು ನನ್ನ ಮಾತುಗಳು ಪರಿಶುದ್ಧವಾಗಿರಬೇಕು ನನ್ನ ಪ್ರವರ್ತನೆ ಪರಿಶುದ್ಧವಾಗಿರಬೇಕು ಎಂಬ ಆಸೆ ನಿಮಗಿರುವುದಾದರೆ ನನ್ನ ದೇವರು ನಿಮಗೆ ಪರಿಶುದ್ಧತೆಯನ್ನು ಕೊಡ್ತಾರೆ ನಜರೇತಿನಿಂದ ಏನಾದರೂ ಒಳ್ಳೇದು ಬರುವುದುಂಟೋ ಬರುತ್ತೇ ಲೋಕರಕ್ಷಕನಾದ ಯೇಸುಕ್ರಿಸ್ತನೇ ಬಂದಿದ್ದಾರೆ ನತಾನಿಯಲನ್ನು ಹಾಕಿರುವ ಪ್ರಶ್ನೆಗೆ ಫಿಲಿಪ್ಪನು ನೇರವಾಗಿ ಉತ್ತರ ಕೊಡಲಾರದೆ ಈ ರೀತಿಯಾಗಿ ಹೇಳ್ತಾನೆ ನತನಿಯಲನೇ ನಜರೇತಿನಿಂದ ಒಳ್ಳೇದೇನಾದರೂ ಬರಲು ಸಾಧ್ಯವೋ ಇಲ್ಲವೋ ಎಂದು ನೀನೇ ಬಂದು ನೋಡು ನಿನ್ನ ಕಣ್ಣಾರೆ ನೋಡು ನಿನಗೆ ಅರ್ಥ ಆಗುತ್ತೆ ಆಯ್ತು ಬರ್ತೇನೆ ಎಂದು ಹೇಳಿ ನತಾನಿಯಲನು ಬರ್ತಾನೆ ಈಗ ಕೇಳಿ ನಥಾನ್ ಏಲ್ ಒಟ್ಟಿಗೆ ಸೇರಿಸಿದ್ರೆ ನಥಾನ್ಯೇಲ್ ಆಗುತ್ತೆ ನಿಮಗೆ ಜ್ಞಾಪಕ ಇದೆಯಾ ದಾವೀದನು ಪಾಪ ಮಾಡಿ ಬಿದ್ದು ಹೋದಾಗ ಒಬ್ಬ ಪ್ರವಾದಿ ಬಂದು ದಾವಿದನಿಗೆ ಗದರಿಸುತ್ತಾನೆ ಅವನ ಹೆಸರು ಏನೆಂದು ಹೇಳಿ ನಾಥಾನನು ನಾಥಾನ್ ಅಂದರೆ ಬಹುಮಾನವಾಗಿದೆ ಏಲ್ ಅಂದರೆ ಯಹೋವನು ಇಲ್ಲವೇ ದೇವರು ಅಂದರೆ ನಥಾನಿಯಲ್ ಇಲ್ಲವೇ ನಾಥನಿಯಲ್ ಅಂದರೆ ಯಹೋವನಾ ಬಹುಮಾನ ಎಂದರ್ಥ ತಂದೆ ತಂದೆತಾಯಿ ಅವನಿಗೆ ಎಷ್ಟು ಒಳ್ಳೆ ಹೆಸರಿಟ್ಟಿದ್ದಾರೆ ನೋಡಿ ಏನೆಂದು ಹೆಸರಿಟ್ಟಿದ್ದಾರೆ ಯಹೋವನಾ ಬಹುಮಾನವೆಂದು ಯಹೋವನ ಬಹುಮಾನ ಯಹೋವನು ಆಶಿಸಿದಂತೆ ಜೀವಿಸಬೇಕಾದರೆ ಅವನಿಗೆ ಯಹೋವನು ಪರಿಚಯ ಆಗ್ಬೇಕಲ್ಲವೇ ಕ್ರಿಸ್ತನ ಬಹುಮಾನವಾಗಿ ನಥಾನಿಯಲೇ ಯೇಸುಕ್ರಿಸ್ತನ ಪರಿಚಯ ಅವನಿಗಾಗ್ಬೇಕಲ್ಲವೇ ಪ್ರಿಯ ಸಹೋದರ ಸಹೋದರಿ ನಿಮ್ಮ ಹೆಸರೇನಾಗಿದೆ ನಮ್ಮಲ್ಲಿ ಕೆಲವರ ಹೆಸರು ಸಂತೋಷ್ ಅಂತ ಇರುತ್ತೆ ಅದೇನೋ ಅವರ ಮುಖದಲ್ಲಿ ಸಂತೋಷವೇ ಇರಲ್ಲ ಅದೇ ರೀತಿ ಕೆಲವೊಂದು ಸಿಸ್ಟರ್ಸ್ ಹೆಸರು ಶಾಂತ ಇರುತ್ತೆ ಶಾಂತಮ್ಮ ಅಂತ ಇರುತ್ತೆ ಮುಖದಲ್ಲಿ ಶಾಂತತೆಯೇ ಕಾಣಿಸಲ್ಲ ತಪಾರ್ಥ ಮಾಡ್ಕೊಳ್ಬೇಡಿ ಸಾಧಾರಣವಾಗಿ ಹೆಸರು ಮಾತ್ರ ಬಹಳ ದೊಡ್ಡದಾಗಿರ್ತವೆ ಆದರೆ ಆ ಹೆಸರಿಗೆ ತಕ್ಕ ಜೀವಿತ ನಮಗಿರಬೇಕಾದರೆ ಏಸು ಕ್ರಿಸ್ತನು ನಮಗೆ ಪರಿಚಯ ಆಗಬೇಕು ಅದನ್ನೇ ಹೇಳಲು ಬಯಸ್ತಿದ್ದೇನೆ ಯಹೋವನ ಬಹುಮಾನ ಬಹುಮಾನವಾಗಿಯೇ ಜೀವಿಸಬೇಕಾದರೆ ಯೇಸುವಿನ ಪರಿಚಯ ಆಗಬೇಕು ಏಸುವಿನ ಪರಿಚಯ ಆಗಬೇಕಾದ್ರೆ ಯಾರೋ ಒಬ್ರು ಬಂದು ಪರಿಚಯ ಮಾಡಿಸಬೇಕು ಅದೇ ಜರುಗುತ್ತಾ ಇದೆ ಅಲ್ಲಿ ಫಿಲಿಪ್ಪನು ನಥಾನಿಯಲನಿಗೆ ಯೇಸುವನ್ನು ಪರಿಚಯಿಸುವಂತಹ ಪ್ರಯತ್ನ ಮಾಡ್ತಿದ್ದಾನೆ ಅವನ ಜೀವನ ಒಂದು ಬಹುಮಾನವಾಗುವಂತೆ ಪ್ರಯತ್ನ ಮಾಡ್ತಿದ್ದಾನೆ ಬಾ ನಥಾನಿಯಲನೇ ಯೇಸುವನ್ನು ಪರಿಚಯಿಸುತ್ತೇನೆ ಅಂದಾಗ ನಥಾನಿಯಲ ಬಂದ ಪ್ರಿಯರೇ ನಥಾನಿಯಲನನ್ನು ಫಿಲಿಪ್ಪನು ಯೇಸುವಿನ ಬಳಿಗೆ ಕರತಂದಾಗ ಏಸು ನಥಾನಿಯಲನನ್ನು ನೋಡ್ತಾರೆ ನೋಡಿ ಇವನು ನಿಜವಾದ ಇಸ್ರಾಯೇಲ್ಯನಾಗಿದ್ದಾನೆ ಇವನಲ್ಲಿ ಯಾವ ಕಪಟತನವೂ ಇಲ್ಲ ಈ ದಿನ ಈ ವಾಕ್ಯ ಕೇಳುವಂತಹ ನಮ್ಮೆಲ್ಲರನ್ನು ಕೂಡ ಏಸು ಪರಿಶೀಲಿಸಿ ನಮ್ಮ ಹೃದಯವನ್ನು ನೋಡಿ ಒಂದು ವೇಳೆ ಹೇಳಬೇಕಾದರೆ ಯಾವ ಮಾತು ಹೇಳ್ತಾರೆ ರೇ ಸಹೋದರ ಸಹೋದರಿಯರೇ ನಮ್ಮ ಬಗ್ಗೆ ದೇವರು ಏನು ಸಾಕ್ಷಿ ಕೊಡ್ತಾರೆ ಹೀಗೆಂದು ಸಾಕ್ಷಿ ಕೊಡಲು ಸಾಧ್ಯವೋ ಏನೆಂದು ನಿಮ್ಮ ಮನಸ್ಸು ಬಹಳ ಒಳ್ಳೆಯದೆಂದು ನಿಮ್ಮ ನಾಲಿಗೆ ಬಹಳ ಒಳ್ಳೆಯದು ನಿಮ್ಮ ಆಲೋಚನೆ ಬಹಳ ಒಳ್ಳೆಯದು ನಿಮ್ಮ ನಡೆ ಬಹಳ ಒಳ್ಳೆಯದಾಗಿದೆ ನಿಮ್ಮ ನುಡಿ ಬಹಳ ಒಳ್ಳೆಯದಾಗಿದೆ ನಿಮ್ಮ ಪ್ರವರ್ತನೆ ಬಹಳ ಚೆನ್ನಾಗಿದೆ ನಿಮ್ಮ ಪದ್ಧತಿಗಳು ಚೆನ್ನಾಗಿವೆ ಇದು ಎಷ್ಟು ಜನರನ್ನು ನೋಡಿ ಯೇಸು ಹೇಳಬಲ್ಲರು ಆ ದಿನ ನಥಾನಿಯಲನನ್ನು ನೋಡಿ ಯೇಸು ಹೇಳ್ತಾರೆ ನಿನ್ನ ಮನಸ್ಸು ಬಹಳ ಒಳ್ಳೆಯದೆಂದು ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನಥಾನಿಯಲನ ಹಾಗೆ ನಿಮ್ಮ ವಾಕ್ಯವನ್ನು ಧ್ಯಾನಿಸುವಂತಹ ಆತ್ಮಿಕತೆ ನಮಗಿರುವುದಾದರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ನಮ್ಮ ಹೃದಯ ಪರಿಶುದ್ಧವಾಗಿರುತ್ತೆ ಅದು ನಿಮಗೆ ಸಂತೋಷವನ್ನುಂಟು ಮಾಡುತ್ತೆ ಅಯ್ಯ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವರಾಗಿ ನಿಮ್ಮ ಸನ್ನಿಧಿಯಲ್ಲಿ ವಾಕ್ಯ ಧ್ಯಾನಿಸುವವರಾಗಿ ನಿಮ್ಮ ಶಿಷ್ಯರಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಿರಿ ದೇವರೇ ಫಿಲಿಪ್ಪನು ನಥಾನಿಯಲನನ್ನು ನಿಮ್ಮ ಸನ್ನಿಧಿಗೆ ಕರತಂದ ಅದೇ ನಥಾನಿಯಲನು ನಮ್ಮ ದೇಶಕ್ಕೆ ನಿನ್ನ ಸುವಾರ್ತೆಯನ್ನು ತಂದ ಬಾರ್ತೆಲ್ಲೋಮಯಾ ನಥಾನಿಯಲನಿಗೆ ಮತ್ತೊಂದು ಹೆಸರು ಬರ್ತಲೋಮಿಯಾಗಿದೆ ಬರ್ತಲೋಮಿಯಾ ದೇವರೇ ನಮ್ಮ ದೇಶಕ್ಕೆ ಸುವಾರ್ತೆಯನ್ನು ತಂದ ಎಷ್ಟು ಅದ್ಭುತ ದೇವರೇ ಈ ದಿನ ನಾವು ರಕ್ಷಿಸಲ್ಪಟ್ಟು ಲೋಕಕ್ಕೆ ಸುವಾರ್ತೆಯನ್ನು ಸಾರುವಂತಹ ಕೃಪೆ ನಮ್ಮ ಕುಟುಂಬಕ್ಕೆ ಹಂಚಿಕೊಳ್ಳುವ ನಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳುವ ಕೃಪೆಯನ್ನು ದಯಪಾಲಿಸಿರಿ ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರೂ ತಮ್ಮ ಹೆಸರಿಗೆ ತಕ್ಕಂತಹ ಜೀವಿತ ಜೀವಿಸುವ ಹಾಗೆ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೇ ತಂದೆಯೇ ಆಮೇನ್ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ